ರೋಹಿಣಿ ಸಿಂಧೂರಿ. ಈ ಹೆಸರು ಕೇಳಿದ್ರೆ ನೆನಪಾಗುವ ಒಂದೆರಡು ಪದಗಳು ಅಂದರೆ ಧೈರ್ಯ ಮತ್ತು ಶ್ರದ್ಧೆ. ಇಂದಿನ ಪೀಳಿಗೆಯ ಯುವತಿಯರಿಗೆ ಮಾದರಿಯಾಗುವ ರೋಹಿಣಿಯವರು ಪ್ರಸ್ತುತ ಮೈಸೂರಿನ ಜಿಲ್ಲಾಧಿಕಾರಿ. ರೋಹಿಣಿ ಸಿಂಧೂರಿಯವರಿಗೆ ಇರುವ ಕೆಲಸದ ಮೇಲಿನ ಪ್ರೀತಿ, ಬಡವರ ಮೇಲಿನ ಕಾಳಜಿಯಿಂದ ಅದೆಷ್ಟೋ ಕೆಲಸಗಳನ್ನು ಸಾಧಿಸಿ ತೋರಿಸಿದ್ದಾರೆ. ರಾಜಕಾರಣಿಗಳಿಂದ ಸಾಧ್ಯವಾಗದ ಕೆಲಸಗಳನ್ನು ಮಾಡಿರುವ ದಿಟ್ಟ ಮಹಿಳೆ ದಕ್ಷ ಅಧಿಕಾರಿ ರೋಹಿಣಿ ಸಿಂಧೂರಿ. ಇವರ ಬಗ್ಗೆ ಒಂದಿಷ್ಟು ಮಾಹಿತಿಗಳು ನಿಮ್ಮ ಮುಂದೆ. ರೋಹಿಣಿ ಸಿಂಧೂರಿ ಮೂಲತಃ ತೆಲಂಗಾಣದವರು. ಹುಟ್ಟಿದ್ದು May 30, 1984. ಒಳ್ಳೆಯ ವಿದ್ಯಾರ್ಥಿನಿಯಾಗಿದ್ದ ರೋಹಿಣಿ ಕೆಮಿಕಲ್ ಇಂಜಿನಿಯರಿಂಗ್ ಪದವಿಯನ್ನು ಪಡೆದರು. ಐಎಎಸ್ ಆಗಬೇಕು ಅನ್ನೋ ಆಸೆಯಿಂದ ಮದುವೆಯನ್ನು ಮುಂದೂಡಿ UPS ಪರೀಕ್ಷೆಗಾಗಿ ಪ್ರಿಪೇರ್ ಆಗಿ 2009 UPS ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ 43ನೇ ರ್ಯಾಂಕ್ ಅನ್ನು ಪಡೆದರು. ಇದಾದ ಬಳಿಕ ಸುಧೀರ್ ಅವರೊಡನೆ ವಿವಾಹವಾದರು. ರೋಹಿಣಿಯವರ ಪತಿ ಸುಧೀರ್ ಸಾಫ್ಟ್ವೇರ್ ಇಂಜಿನಿಯರ್. ಈ ದಂಪತಿಗೆ ಒಂದು ಗಂಡು ಮಗು ಮತ್ತು ಒಂದು ಹೆಣ್ಣು ಮಗು ಇದೆ. ರೋಹಿಣಿಯವರಿಗೆ ಒಬ್ಬ ತಂಗಿ ಕೂಡ ಇದ್ದಾರೆ. ಅವರು ಬೆಂಗಳೂರಿನಲ್ಲಿ ಡಾಕ್ಟರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಹಾಸನ, ಮಂಡ್ಯ ಜಿಲ್ಲೆಗಳಲ್ಲಿ ರೋಹಿಣಿಯವರು ಮಾಡಿದ ಕೆಲಸವನ್ನು ಯಾರೂ ಮರೆಯುವಂತಿಲ್ಲ. SSLC ಪರೀಕ್ಷೆಯಲ್ಲಿ ಸದಾ ಹಿಂದೆ ಇರುತ್ತಿದ್ದ ಹಾಸನ ಜಿಲ್ಲೆಯನ್ನು ಮೊದಲ ಸ್ಥಾನಕ್ಕೆ ತಂದ ಕೀರ್ತಿ ರೋಹಿಣಿ ಸಿಂಧೂರಿಯವರಿಗೆ ಸಲ್ಲುತ್ತೆ. ಅಷ್ಟೇ ಅಲ್ಲ, ಯಾವುದೇ ಅಡೆತಡೆಗಳು ಬಂದರೂ ಅದನ್ನು ಲೆಕ್ಕಿಸದೆ ಯಾವಾಗಲೂ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ರೋಹಿಣಿ ಸಿಂಧೂರಿ. ಇನ್ನು ಮಂಡ್ಯ ಜಿಲ್ಲೆಯಲ್ಲಿ ಪ್ರತಿ ಮನೆಗೂ ಶೌಚಾಲಯ ಇರಬೇಕೆಂದು ಅದಕ್ಕೆ ಬೇಕಾದ ಕ್ರಮಗಳನ್ನು ಕೈಗೊಂಡು ಅಂದುಕೊಂಡಿದ್ದನ್ನು ಸಾಧಿಸಿದರು. ರೋಹಿಣಿಯವರ ಈ ಕಾರ್ಯಕ್ಕೆ ಕೇಂದ್ರ ಸರ್ಕಾರ ಅವರನ್ನು ಗೌರವಿಸಿತು. ರೋಹಿಣಿ ಸಿಂಧೂರಿಯವರಿಗೆ ಸಾಕಷ್ಟು ಮಂದಿ ಅಭಿಮಾನಿಗಳಿದ್ದಾರೆ. ಅವರ ಬಗ್ಗೆ ಸಾಕಷ್ಟು ಪ್ರಶಂಸೆಗಳು ಕೂಡ ಕೇಳಿಬರುತ್ತೆ. DC ಅಂದರೆ ರೋಹಿಣಿ ಸಿಂಧೂರಿಯವರ ಹಾಗಿರಬೇಕು ಎಂದು ಮಾತಾಡ್ಕೋತಾರೆ. ಮೈಸೂರಿನ DCಯಾಗಿ ಕಾರ್ಯನಿರ್ವಹಿಸುತ್ತಿರುವ ರೋಹಿಣಿ ಕರೋನಾ ಸಂಕಷ್ಟದ ಸಮಯದಲ್ಲಿ ಯಾವುದೇ ತೊಂದರೆ ಇಲ್ಲದೆ ದಸರಾ ಹಬ್ಬ ನಡೆಯುವಂತೆ ಮಾಡಿದರು. ಹಾಗೆ ಇವರು ಕೈಗೊಂಡ ಕ್ರಮಗಳಿಂದ ಮೈಸೂರು ಜಿಲ್ಲೆಯಲ್ಲಿ ಕರೋನಾ ಸೋಂಕು ಹರಡುವಿಕೆಯಲ್ಲಿ ಇಳಿತ ಕಂಡುಬಂದಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.